ಫ್ರೆಂಡ್ಸ್, ವೆಲ್ಕಮ್ ಟು ಸಹನ ಅಕ್ಕಾಯಿ ರುಚಿ. ಬರ್ರಿ, ಇವತ್ತು ನಾನು ಕ್ಯಾಬೇಜ್ ಗಡ್ಡಿ ಆಮೇಲೆ ತತ್ತಿ ತೊಗೊಂಡು ಒಂದು ಒಳ್ಳೆ ರೆಸಿಪಿ ಮಾಡಾಕತ್ತೀನಿ ಫ್ರೆಂಡ್ಸ್. ಅದು ಹೆಂಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಬರ್ರಿ ನೋಡ್ರಿ ಫ್ರೆಂಡ್ಸ್, ಇದನ್ನು ಸಣ್ಣಾಗಿ ಹೆಚ್ಕೊಂಡ್ಬಿಡ್ತೇನೆ ನೋಡ್ರಿ. ಒಂದು ಕ್ಯಾಬೇಜ್ ಗಡ್ಡೆ ಐತ್ರಿ, ಸಣ್ಣಾಗಿ ಹೆಚ್ಕೊಂಡ್ಬಿಡ್ತೇನೆ ರೀ ಅದನ್ನು. ನೋಡ್ರಿ ಫ್ರೆಂಡ್ಸ್, ಈ ಥರ ನಾ ಹೆಚ್ಕೊಂಡ್ಬಿಟ್ಟೆ ನೋಡ್ರಿ ಸಣ್ಣಾಗಿ ಕ್ಯಾಬೇಜ್. ನೋಡ್ರಿ ಫ್ರೆಂಡ್ಸ್, ನಾ ಎರಡು ಉಳ್ಳಾಗಡ್ಡೆ ರೀ, ಉಳ್ಳಾಗಡ್ಡೆ ತೊಗೊಂಡು ಈ ಥರ ಸಣ್ಣಾಗಿ ಹೆಚ್ಕೊಂಡ್ಬಿಟ್ಟೇನೆ ರೀ. ಒಂದು ಟಮಾಟಿ ರೀ, ಸ್ವಲ್ಪ ರೀ ಕೊತ್ತಂಬರಿ. ನೋಡ್ರಿ ಫ್ರೆಂಡ್ಸ್, ನಾನು ಬಾಳಿಗೆ ಇಟ್ಟೇನೆ ರೀ ಬಿಸಿ ಮಾಡಕ್ರಿ. ಆಗೈತ್ರ ಅದೇ ಬಿಸಿ, ಸ್ವಲ್ಪ ಒಳ್ಳೆ ಎಣ್ಣೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಫ್ರೆಂಡ್ಸ್. ಬಿಸಿ ಮಾಡ್ಕೊಂಬಿಡೋಣ ರೀ ಒಳ್ಳೆ ಎಣ್ಣೆ. ನೋಡ್ರಿ ಫ್ರೆಂಡ್ಸ್, ನಾ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟೇನೆ ರೀ. ಅದ್ರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೇನೆ ನೋಡ್ರಿ. ಒಂದು ಸ್ಪೂನ್, ಅರ್ಧ ಸ್ಪೂನಷ್ಟು ಸಾಸಿವೆ ರೀ, ಅರ್ಧ ಸ್ಪೂನಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅಂತ ಹೇಳಾಕತ್ತವ್ರಿ. ಉಳ್ಳಾಗಡ್ಡೆ ಹಾಕೊಂಬಿಡ್ತೇನೆ ನೋಡ್ರಿ ಫ್ರೆಂಡ್ಸ್ ನಾನು. ನೋಡ್ರಿ ಫ್ರೆಂಡ್ಸ್, ನಮ್ಮ ಉಳ್ಳಾಗಡ್ಡೆ ಅಂತ ಮೆತ್ತಗ್ರಿ ಆಗ್ಯಾವ ಈಗ. ಅದ್ರ ಜೊತೆನೇ ಟಮಾಟಿ ಹಾಕೊಂಬಿಡ್ತೇನೆ ನೋಡ್ರಿ ಫ್ರೆಂಡ್ಸ್ ನಾನು. ನೋಡ್ರಿ ಫ್ರೆಂಡ್ಸ್, ಈಗ ಉಳ್ಯಾಕತ್ತೆ ನೋಡ್ರಿ ನಾನು ಕ್ಯಾಬೇಜ್ ಗಡ್ಡಿ. ಹಂಗಾಗಿ ಹೆಚ್ಚಿ ಇಟ್ಕೊಂಡ್ಬಿಟ್ಟಿದ್ದೆ, ಈಗ ತೊಳೆದ್ರಿ ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ಕ್ಯಾಬೇಜ್ ಗಡ್ಡಿ ತೊಳ್ಕೊಂಡ್ರಿ ಹಾಕೊಳತ್ತೆ ನೋಡ್ರಿ ಅದ್ರೊಳಗೆ. ಮಸ್ತಾಕೈತ್ರಿ ಫ್ರೆಂಡ್ಸ್ ಇದು ಕ್ಯಾಬೇಜ್ ಪಲ್ಲೆ. ನೀವು ಮಾಡ್ರಿ ಒಮ್ಮೆ, ನಮ್ಮ ಮಾಡ್ದಾಗ ಮಾಡಿ ನೋಡ್ರಿ ನೀವು ಎಷ್ಟು ಮಸ್ತ್ ಆಕೈತೆ ನೋಡ್ರಿ ಕ್ಯಾಬೇಜ್ ಪಲ್ಲೆ. ಎಲ್ಲ ಪೂರ ಕೈ ಆಡ್ಸ್ಕೊಂಡ್ಬಿಡ್ತೇನೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾ ಅರ್ಧ ಚಮಚ ಅಷ್ಟೇ ಅಲ್ಲ ಬೆಳ್ಳಿ ಪೇಸ್ಟ್ ರೀ ಹಾಕೊಳಕತ್ತೀನಿ ರೀ, ಅರ್ಧ ಸ್ಪೂನ್ ರೀ. ಅದನ್ನು ಹಾಕಿನೇ ಕೈ ಆಡ್ಸ್ಕೊಂಡ್ಬಿಡ್ತೇನೆ ನೋಡ್ರಿ. ಧನಿಯಾ ಪುಡಿ ಹಾಕುತ್ತಿ ಇದು ಅರ್ಧ ಸ್ಪೂನ್ ನೋಡುವ ಸಿಮು, ಅರ್ಧ ಸ್ಪೂನ್ ಧನಿಯಾದ ಪುಡಿ, ಆಮ್ಯಾಗ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಗರಂ ಮಸಾಲ ಒಂದು ಚಿಟಿಗೆಷ್ಟು ಅರಿಶಿನ, ಎಲ್ಲ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಸಿಮು. ಅದನ್ನೇ ಪಟ ಪಟ ಮಿಕ್ಸ್ ಮಾಡ್ಕೋದಿ. ಮಸ್ತ್ ಕಟ್ ನೋಡಮ್ದು ಕ್ಯಾಬೇಜ್ ಪಲ್ಲೆ. ನೋಡ್ರಿ ಫ್ರೆಂಡ್ಸ್, ಅರ್ಧ ಚಮಚ ಅಷ್ಟು ರೀ ಹಸೆ ಖಾರ ರೀ. ನೋಡ್ರಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದನ್ನು ಹಾಕೊಂಡ್ರೆ ಕೈಯಾರಿಸ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ. ನೋಡ್ರಿ ಫ್ರೆಂಡ್ಸ್, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ಬಿಡತ್ತೆ ನೋಡ್ರಿ ಫ್ರೆಂಡ್ಸ್ ನಾನು. ಇದನ್ನು ನೀರು ಹಾಕೊಂಡ್ರೆ ಹೊಳ್ಯಾಡ್ಸ್ಕೊಂಡ್ಬಿಡ್ತೇನೆ ನೋಡ್ರಿ. ದಾದಿ, ಇದಕ್ಕಿಟ್ ಕುದಿಯಾಕಿಟ್ಬಿಡ. ಹ್ಞೂ ಸಿಮ್ಮು, ಈಗ ಇದನ್ನೆಲ್ಲ ಕೈಯಾಡ್ಸ್ಕೊಂಡು ಸ್ವಲ್ಪ ನೀರು ಹಾಕೇನಿ. ಈಗ ಇದು ಬೇವತೈತಿ, ಬೇವತ್ತಂದ್ರೆ ಮುಚ್ಚಿಬಿಡತ್ತೆ ನೋಡು. ದಾದಿ, ಇದು ಪ್ಲೇಟ್ ತೆಗಿ. ಹ್ಞೂ ನೋಡೋಣ ತಡಿ ಸಿಮ್ಮು, ಪಲ್ಲೆ ಆಗೈತೇನ ನೋಡೋಣ. ವಾಸನೆ ಬರತ್ತೆ ನೋಡಿ ಸಿಮ್ಮು, ನಮ್ಮ ಪಲ್ಲೆ ಬಾರಿ ಆಗೈತಲ್ಲ. ಈಗ ತತ್ತಿ ಒಂದು ಹೊಡೆದು ಹಾಕೊಂಡ್ಬಿಡೋದು ಒಳಗೆ. ಹಾಕೋ ಪಟ್ಟ 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 ಹಾಕೊಂಡ್ಬಿಡು. ದಾದಿ, ತತ್ತಿ ಒಡ್ಕೊಳತ್ತಿ? ಹ್ಞೂ ಸಿಮ್ಮು, ಈಗ ಒಂದು ಹೊಡ್ಕೊಂದೇನೆ ಇನ್ನೊಂದು ಹೊಡ್ಕಾಗತ್ತೆ ನೋಡ್ರಿ. ಹೊಡ್ಕೋ ಪಟ 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 ಆತಂದ್ರ ಆಗ್ಬಿಡ್ತೈತಿ. ದಾದಿ, ಇದು ಒಳ್ಳೆ ಎದಕ್ ಮಾಡ್ಬಂದಿ? ಇದು ತತ್ತಿ ಹಾಕಕ. ತತ್ತಿ ಹಾಕ್ಬಿಡು. ತತ್ತಿ ಇದ್ರಾಗ ಹಾಕೊಂಡ್ಬಿಡ್ತೇನೆ ಒಂದು ಹಾಕೊಳತ್ತೆ ನೋಡಿ ಸಿಮ್ಮು ಎರಡು. ಈಗ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಂಗಿಲ್ಲ, ಐದು ನಿಮಿಷ ಹಂಗ ಬಿಡೋಣ. ಐದು ನಿಮಿಷ? ಐದು ನಿಮಿಷ ಬಿಟ್ಟ ಮ್ಯಾಗ ಸ್ವಲ್ಪ ಅದು ಗಟ್ಟಕೈತಲ್ಲ ತತ್ತಿ, ಅವಾಗ ಕೈ ಆಡ್ಸ್ಕೊಂಡ್ಬಿಡ್ತೇನೆ. ಈಗ ಅದನ್ನ ಮುಚ್ಚಿಬಿಡ್ತೇನೆ ಪ್ಲೇಟ್. ಶಿಮು, ಈಗ ನೋಡೋಣ ಬಾಯ್ ಅತ್ತ ನಮ್ಮ ತತ್ತಿ ಏನೇನಾಗ್ಯಾವ ನೋಡ್ ತತ್ತಿ ನಮ್ಮ ಎಷ್ಟು ಮಸ್ತ್ ಆಗಿ ಬಂದ್ಬಿಟ್ಟವ. ಇಲ್ಲೆಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡಿ ಶಿಮು ನಾನೀಗ. ಅಂದ್ರೆ ನಮ್ದು ಪಲ್ಲೆ ಮಸ್ತ್ ರೆಡಿ ಆಕೈತಿ ನೋಡಿ. ದಾದಿ, ಇವತ್ತು ಗೆಸ್ಟ್ ಬರ್ತಾರೇನ? ಇವತ್ತು ಗೆಸ್ಟ್ ಬರ್ತಾರವಾ? ಗೆಸ್ಟ್ ನಮ್ಮ ಗೆಸ್ಟ್ ಎಲ್ಲೆಲ್ಲಿ ಹೋಗ್ಯಾರ? ಎಲ್ಲೆಲ್ಲಿ ಇಲ್ಲ ಇಲ್ಲೇನ ಇದಾರಲ್ಲ ಹುಡುಕ್ಬೇಕು ಅವ್ರಿಗೆ. ಸ್ಮೆಲ್ ನೋಡಿ ಮತ್ತೆ ಈಗ ಒಳಗೆ ಬರ್ತಾರೆ ನೋಡುವ. ಇನ್ನೂ ಸ್ವಲ್ಪ ಬಿಟ್ಬಿಡೋಣ ಗ್ಯಾಸಿನ ಮ್ಯಾಗ ಇದನ್ನಿಷ್ಟ ಸಣ್ಣಾಗಿ ಇಟ್ಕೊಂಡು
ಶಿಮ ಆಗೈತಿ ಫೈನಲಿ ಆತ್ ನೋಡ್ ನಮ್ಮ ಪಲ್ಲೆ ಬರತಲ್ಲ ಆತ್ ಈಗ ಕ್ಯಾಬೇಜ್ ಪಲ್ಯ ಎಗ್ ಕ್ಯಾಬೇಜ್ ಪಲ್ಯ ಇದೆ ಸ್ವಲ್ಪ ಮ್ಯಾಕ್ ಕೊತ್ತಂಬರಿ ಹಾಕೊಂಬಿಡು ಮಸ್ತ್ ಆಕೈತಿ ನೋಡ್ ನಮ್ಮ ಪಲ್ಯ ರೊಟ್ಟಿಯಾಗ ಚಪಾತಿಯಾಗ ಅನ್ನದೊಳಗ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆದಂತ ಕ್ಯಾಬೇಜ್ ಎಗ್ ಪಲ್ಯ ರೆಡಿ. ನಾ ಮಾಡಿದಂಥ ಕ್ಯಾಬೇಜ್ ಪಲ್ಯ ನಿಮ್ಗೆ ಇಷ್ಟ ರೀ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್.